ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಹಾಗೆ ಸ್ವಲ್ಪ ನಮ್ಮ ಕಡೆಯಿಂದ ತಡ ಆಯಿತು, ಅದಕ್ಕೋಸ್ಕರ ಸಾರಿ. ಈಗಾಗಲೇ ಡೈರೆಕ್ಟ್ ಕೂಡ ಕೇಳಿದ್ರು, ಆನ್ ಬಿಹಾಫ್ ಆಫ್ ಎವ್ರಿ ಒನ್ ನಾನು ಕೂಡ ನಿಮ್ಮಲ್ಲಿ ಫಸ್ಟ್ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ಇಷ್ಟು ಹೊತ್ತು ತಾಳ್ಮೆಯಿಂದ ವೆಯ್ಟ್ ಮಾಡಿ ನಮಗೋಸ್ಕರ ನೀವು ಇಲ್ಲಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ನಮ್ಮ ಕಡೆಯಿಂದ ಸಾರಿ. ಡೈರೆಕ್ಟರ್ ಸರ್ ಹೇಳಿದ ಹಾಗೆ ಈಗಾಗಲೇ ಸಿನಿಮಾ ಚಿತ್ರೀಕರಣವನ್ನು ಮುಗಿಸಿದ್ದೀವಿ, ಇವತ್ತು ಕುಂಬಳಕಾಯಿ ಹೊಡೆದು ನಾವು ಇವಾಗ ಇಲ್ಲಿ ಬಂದು ಕೂತಿದ್ದೀವಿ. ಸಿನಿಮಾ ಒಂದು ಒಳ್ಳೆ ಸಿನಿಮಾ, ನಾನು ನಿಮಗಾಗಲೇ ಹೇಳ್ತಾ ಇದ್ದಾಗೆ ಒಂದು ಒಳ್ಳೆ ಸಿನಿಮಾವನ್ನು ಮಾಡಿದ್ದೀವಿ. ಸರ್ ಹೇಳಿದಾಗೆ ಅಪ್ಪಟ ಕನ್ನಡದ ಸೊಗಡಿ ಇರುವಂತಹ ಒಂದು ಚಿತ್ರ, ಯಾವುದೇ ರೀಮೇಕ್ ಅಲ್ಲ, ಯಾವುದೇ ಪರಭಾಷೆ ಚಿತ್ರಗಳ ಒಂದು ಶೇಡ್ ಕೂಡ ಇದ್ರ ಮೇಲೆ ಬೀಳದೆ ಇರೋ ರೀತಿಲಿ ನಮ್ಮ ನಿರ್ದೇಶಕರು ಮುರಳಿ ಕೃಷ್ಣ ಸರ್ ನೋಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾವ್ದಾದ್ರು ಒಂದು ಪಾತ್ರ ಬರೆಯುವಾಗ ಅಥವಾ ಯಾವ್ದಾದ್ರು ಒಂದು ಸ್ಕ್ರೀನ್ ಪ್ಲೇ ಬರೆಯುವಾಗ, ಈ ಸ್ಕ್ರೀನ್ ಪ್ಲೇ ಆಲ್ರೆಡಿ ಒಂದು ಸಿನಿಮಾದಲ್ಲಿ ಇತ್ತಲ್ಲ, ಅದನ್ನ ಇನ್ಸ್ಪೈರ್ ಆಗಿ ಈ ಸ್ಕ್ರೀನ್ ಪ್ಲೇ ಬರೆದಿದ್ದಾರ ಅನ್ನುವಂತ ಒಂದು ಆ ಒಂದು ಕಲ್ಪನೆ ಬರುತ್ತೆ ಕೆಲವರು. ಬಟ್ ನಮ್ಮ ಸಿನಿಮಾದಲ್ಲಿ ಅನ್ನುವಂಥದ್ದು ಯಾವುದೂ ಇಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಯಾಕಂದ್ರೆ ನನ್ನ ಪಾತ್ರ ಚಿತ್ರೀಕರಣ ಇದ್ದ ದಿನ ಮಾತ್ರ ನಾನು ಸೆಟಲ್ ಇರ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಯಾವುದೇ ಶೆಡ್ಯೂಲ್ ಇದ್ರೂ ಕೂಡ ನಾನು ಒಂದು ದಿನಾನು ಶೆಡ್ಯೂಲ್ಗೆ ತಪ್ಪಿಸದಲ್ಲೇ ಅಲ್ಲಿ ಹಾಜರಾಗಿರ್ತಿದ್ದೆ. ನನ್ನ ಪಾತ್ರದ ಚಿತ್ರೀಕರಣ ಇರಲಿ ಇಲ್ಲದೆ ಇರಲಿ, ನಾನಲ್ಲಿ ಸದಾ ಮುರಳಿ ಸರ್ ಜೊತೆಗೆ ಇರ್ತಾ ಇದ್ದೆ. ಅದು ಒಳ್ಳೆ ಸಿನಿಮಾವನ್ನು ನಾವು ಮಾಡಿದ್ದೀವಿ. ಆ ಖುಷಿ ಖಂಡಿತವಾಗ್ಲೂ, ಆ ಕಾನ್ಫಿಡೆನ್ಸ್ ನಮ್ಮಲ್ಲಿದೆ. ಆಸ್ ಮುರಳಿ ಸರ್ ಸೆಡ್, ಪ್ರತಿಯೊಂದು ಪಾತ್ರವನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ, ಯಾವುದೇ ಪಾತ್ರ ಇಲ್ಲೆಲ್ಲೋ ಶೇಡಲ್ಲಿ ಹೋಗ್ಬಿಟ್ಟಿದೆ ಅಥವಾ ಈ ಪಾತ್ರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ವಲ್ಲ ಅನ್ನುವಂಥದ್ದು ಯಾವುದೇ ಪಾತ್ರದಲ್ಲೂ ಇಲ್ಲ. ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅದರದೇ ಆದಂತಹ ಒಂದು ಮಹತ್ವ, ಅದರದೇ ಆದಂತಹ ಒಂದು ಘನತೆಯನ್ನ ಉಳಿಸ್ಕೊಳ್ಳುವಲ್ಲಿ ಡೈರೆಕ್ಟರ್ ಇಲ್ಲಿ ಸಫಲರಾಗಿದ್ದಾರೆ. ಪ್ರತಿಯೊಂದು ಪಾತ್ರವೂ ಕೂಡ ಅಷ್ಟೇ ನೆನಪಲ್ಲಿ ಉಳಿಯುತ್ತೆ. ಇನ್ಫ್ಯಾಕ್ಟ್ ಯಾವುದಾದ್ರೂ ಒಂದು ಪಾತ್ರ ಬರೀ ಒಂದು ನಿಮಿಷದ ಆ ಕಡೆ ಈ ಕಡೆ ಅಥವಾ ಒಂದು 30 ಸೆಕೆಂಡ್ 40 ಸೆಕೆಂಡ್ ಬಂದು ಹೋದ್ರೂ ಕೂಡ ಪ್ರೇಕ್ಷಕನ ಮನಸ್ಸಿನಲ್ಲಿ ಅದು ನಾಟುತ್ತೆ. ಆ ಪಾತ್ರ ಏನು, ಅದರ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಅಷ್ಟು ನೀಟಾಗಿ ಚಿತ್ರಕಥೆಯನ್ನ ಹೆಣೆದು ನಾವು ಚಿತ್ರೀಕರಣವನ್ನ ಮಾಡಿದ್ವಿ. ಈಗಾಗಲೇ ಮುಗ್ದಿದೆ. ಒಂದ್ ರೀತಿ ಬೇಜಾರು ಕೂಡ ಆಗ್ತಾ ಇದೆ, ಒಂದ್ ರೀತಿ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ಳುವಂತಹ ಒಂದು ಫೀಲಿಂಗ್. ಬಟ್ ಒಂದ್ ಕಡೆ ಚಿತ್ರೀಕರಣ ಮುಗ್ದಿರುವಂತಹ ಒಂದು ಖುಷಿ. ಸರ್ ಹೇಳ್ದಾಗೆ ಇದೊಂದು ಇಂಟರ್ವಲ್ ಪಾರ್ಟ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಇನ್ನು ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್. ಬಟ್ ಒಂದ್ ಹೇಳ್ಬೇಕಂದ್ರೆ, ನಾವು ಚಿತ್ರೀಕರಣವನ್ನ ಪ್ರತಿಯೊಂದು ಶೆಡ್ಯೂಲ್ ಮುಗಿಸ್ತಾ ಇದ್ದ ಹಾಗೇನೆ ಎಡಿಟರ್ನ ಕರ್ಸಿ ಎಡಿಟಿಂಗ್ ಅನ್ನ ಮಾಡಿ ಈ ಶೆಡ್ಯೂಲ್ ಅಲ್ಲಿ ನಾವೇನ್ ತಪ್ಪುಗಳನ್ನ ಮಾಡಿದೀವಿ ಅಥವಾ ಯಾವ್ದನ್ನ ಮತ್ತೆ ತಿದ್ಕೋಬೇಕು ಅನ್ನುವಂಥದ್ದನ್ನ ನೋಡಿ ನೆಕ್ಸ್ಟ್ ಶೆಡ್ಯೂಲ್ ಅಲ್ಲಿ ಅದನ್ನ ಕರೆಕ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ಹಾಗಾಗಿ ಈಗಾಗಲೇ ಚಿತ್ರ ಒಂದು ಹಂತದಲ್ಲಿ ಎಡಿಟಿಂಗ್ ಕೂಡ ಆಗ್ತಾ ಬಂದಿದೆ, ಒಂದು ಲೂಸ್ ಎಡಿಟಿಂಗ್ ಕೂಡ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ. ಸೊ ಈಗ ಈ ಬಾರಿ ಮಾಡಿರುವಂತಹ ಒಂದು ಶೆಡ್ಯೂಲ್ ನ ಚಿತ್ರೀಕರಣವನ್ನ ಅದನ್ನ ಎಡಿಟ್ ಮಾಡುವಂತದ್ದು ಬಾಕಿ ಇದೆ. ಹಾಗೆ ಯಾವುದೇ ಹರಿಬರಿ ಖಂಡಿತವಾಗ್ಲೂ ನಮ್ಗೆ ಇಲ್ಲ, ಅಥವಾ ಸರ್ ಹೇಳಿದಾಗೆ ಪ್ರೊಡ್ಯೂಸರ್ಗಳ ಒಂದು ಪ್ರೆಷರ್ ಕೂಡ ನಮ್ಮ ಮೇಲಿಲ್ಲ. ಆದಷ್ಟು ಬೇಗ ಬರಬೇಕು ಅನ್ನುವಂಥ ಒಂದು ಪ್ರೆಷರ್ ಯಾರೂ ಕೂಡ ಇದುವರೆಗೂ ನಮ್ಮ ಮೇಲೆ ಹಾಕಿಲ್ಲ. ಸೊ ಹಾಗಾಗಿ ನೀಟಾಗಿ ಎಡಿಟಿಂಗ್ ನ ಮಾಡಿ ಒಂದು ಒಳ್ಳೆ ಸಿನಿಮಾವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಹಾಗೆ ಈ ಚಿತ್ರದಲ್ಲಿ ಯಾವುದಕ್ಕೂ ಕೊರತೆ ಆಗದೆ ಇರೋ ರೀತಿಲಿ ನಮ್ಮ ಡೈರೆಕ್ಟರ್ ನೋಡ್ಕೊಂಡಿದ್ದಾರೆ. ಎಲ್ಲೋ ಇದೇನಾದ್ರೂ ಸ್ಮಾಲ್ ಬಜೆಟ್ ಚಿತ್ರನ ಅಥವಾ ಸ್ವಲ್ಪ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ, ಇದಕ್ಕೆ ಹೆಚ್ಚು ನಾವು ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ. ಖರ್ಚಿನ ಬಗ್ಗೆ ಲೆಕ್ಕ ಹಾಕ್ದಲ್ಲೇ ಮಾಡಿರುವಂತಹ ಒಂದು ಸಿನಿಮಾ ಇದು. ಎಸ್, ಈ ಸಿನಿಮಾದಲ್ಲಿ ನನ್ನ ಪಾತ್ರ ಇಟ್ಸ್ ರಿಯಲಿ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಆಗ್ಲೇ ಹೇಳಿದೆ. ಎಸ್, ನನ್ನ ಕ್ಯಾರೆಕ್ಟರ್ ಇಂದ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ, ಪಾತ್ರ ರಿವೀಲ್ ಮಾಡೋ ಹಂಗಿಲ್ಲ. ಸೊ ನೀವೆಲ್ಲ ಸಿನಿಮಾ ನೋಡಿನೇ ಹೇಳ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ, ಮೊನ್ನೆ ಅಷ್ಟೇ ನಾನು ಡ್ಯಾನ್ಸ್ ಮುಗಿಸ್ಕೊಂಬಂದ್ವಿ. ಲೈಕ್ ಎಸ್, ಕೊರಿಯೋಗ್ರಾಫರ್ ಯಾರು ಅಂತ ಕೇಳಿದಾಗ ದೇವರ್ ಲೈಕ್ ಸರೋಜ್ ಖಾನ್ ಮ್ಯಾಮ್ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಭಯ ಆಯ್ತು, ಬಿಕಾಸ್ ಶೀ ಸಚ್ ಅ ಲೆಜೆಂಡ್, ಅವ್ರ ಜೊತೆ ಹೇಗ್ ಕೆಲಸ ಮಾಡೋದು ಹೇಗೆ ಅನ್ನೋದನ್ ಸ್ವಲ್ಪ ಭಯ ಆಯ್ತು. ಬಟ್ ಸೆಟಲ್ ಹೋದಾಗ ಅನ್ಸ್ಲಿಲ್ಲ, ಇಟ್ ವಾಸ್ ರಿಯಲಿ ಲೈಕ್ ವಾವ್ ಅಂತಾನೆ ಅಂತ. ಲೈಕ್ ತುಂಬಾ ಕಾಮ್ ಆಗಿ ಆರಾಮಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡ ಸಾಂಗ್ ನ ಮುಗಿಸಿದ್ವಿ. ಸಾಂಗ್ ಇಷ್ಟು ಬೇಗ ಮುಗೀತು ಅಂತ ಅನ್ಸ್ತು. ಇಟ್ ವಾಸ್ ರಿಯಲಿ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನಾವೆಲ್ಲ ದೂರದಲ್ಲಿ ನಿಂತ್ಕೊಂಡು ಡ್ಯಾನ್ಸ್
ಮಾಡ್ಬೇಕಾದ್ರೆ ಮ್ಯಾಮ್ ಯೂಸ್ ಟು ಕರೆಕ್ಟ್ ಅವ್ರ ಮಿಸ್ಟೇಕ್ಸ್, ಅವರೆಲ್ಲೋ ದೂರ ದೂರ ಕುತ್ಕೊಂಡು ಈ ಮಿಸ್ಟೇಕ್ ಮಾಡ್ತಾ ಇರ್ತೀರಾ ನೀವು ಅಂತ ಹೇಳ್ತಾ ಇದ್ರು. ಸೊ ಲೈಕ್ ಅಂಡ್ ತುಂಬಾನೇ ಟಿಪ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ, ಡಾನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವರೇ ಡಾನ್ಸ್ ಮಾಡಿ ತೋರಿಸ್ತಾ ಇದ್ರು, ಎಕ್ಸ್ಪ್ರೆಷನ್ಸ್ ಕೂಡ ಹೇಳ್ಕೊಟ್ರು. ಸೊ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ಸರೋಜ್ ಖಾನ್ ಮ್ಯಾಮ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಎಸ್, ನಾನು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಸ್ಪೆಷಲಿ ಟು ಮುರಳಿ ಕೃಷ್ಣ ಸರ್ ಮತ್ತೆ ಉಷಾ ಮ್ಯಾಮ್ಗೆ. ಅಂಡ್ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ರೆಹಮಾನ್, ಪ್ರದೀಪ್ ಅಂಡ್ ಪ್ರಿಯಾಂಕಾ ಅಂಡ್ ಇನ್ ಫ್ಯಾಕ್ಟ್ ಎವ್ರಿ ಒನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ ಎಲ್ಲರೂ ಆಶೀರ್ವಾದ ಸದಾ ನಮ್ಮಲ್ಲಿ ಹೀಗೆ ಇರಲಿ ಅಂತ ನಾನು ಕೇಳ್ಕೊಂಡಿನಿ. ಥ್ಯಾಂಕ್ ಯು. ಮೋಸ ಎಲ್ಲಿ ಮೋಸ ತಗಲ್ಬಾಜಿನಿ, ಇದು ಸಿನಿಮಾ ಇಂಡಸ್ಟ್ರಿ ಮಾತ್ರ ಅನ್ಕೊಂಡ್ಬಿಟ್ಟೆ. ಇದ್ರ ಮೇಲೆ ರೆಬಲ್ ಆದೆ, ಮಿಡ್ಲ್ ಏಜ್ ಅಲ್ಲಿ ಎಲ್ ಎಲ್ ಬಿ ಸೇರಿದೆ, ಲಾಯರ್ ಆದೆ, ನನ್ನ ಕೇಸನ್ನ ಪರಿಹರಿಸ್ಕೊಂಡೆ. 14 ವರ್ಷ ನಿಂತಿದ್ದ ನನ್ನ ಕರ್ಣನ ಸಂಪತ್ತನ್ನ ಹೊರಗಡೆಗೆ ತಗೊಂಡ್ಬಂದೆ. ಆ ಸಿನಿಮಾ ಆಗು ಹೋಗುಗಳು ನನಗೆ ಮುಖ್ಯ ಆಗಿರಲಿಲ್ಲ. ನಮ್ಮ ಅಣ್ಣ ಒಂದು ಹೇಳಿದ್ದ, ಒಂದು ಸಿನಿಮಾ ಅಂತ ಹೇಳಿದ್ರೆ ನಮ್ಮ ಕೂಸು, ಆ ಕೂಸನ್ನ ನೀವು ಹೊರಗಡೆ ತಗೊಂಬೇಕು, ಜನಕ್ಕೋಸ್ಕರ ಮಾಡಿರೋದು, ಇಲ್ಲ ಅಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ಮೋಸ ಮಾಡ್ದಂಗಾಯ್ತು, ಅವ್ರ ಸಿನಿಮಾ ರಿಲೀಸ್ ಆಗಲಿಲ್ಲ. ಅದಕ್ಕೋಸ್ಕರ ನನ್ನ ಸಂಪೂರ್ಣ ಲಾಯರ್ಗಿರಿಯಲ್ಲಿ ಬಂದಿದ್ದ ದುಡ್ಡಲ್ಲಿ ಸಾಲಗಳನ್ನು ತೀರಿಸಿ ಆ ಪಿಕ್ಚರ್ನ 14 ವರ್ಷದ ನಂತರ ರಿಲೀಸ್ ಮಾಡಿದಾಗ ಡಿಜಿಟಲ್ ಯುಗ ಬಂದ್ಬಿಟ್ಟಿತ್ತು. ಮಾಡಿದೆ, ದೇವರ ದಯ, ನನ್ನ ಅಸಲು ಬಂತು ನನಗೆ. ಅದಾದ್ಮೇಲೆ ಮತ್ತೆ ಜೀವನದಲ್ಲಿ ಚಾಲೆಂಜ್ಗಳು ಬಂತು. ನನ್ನ ಬ್ರದರ್ಗೆ ಆರೋಗ್ಯ ಕೆಡ್ತು, ಅವನ ಕನಸುಗಳನ್ನ ಸಾಕಾರ ಮಾಡುವಂತ ಜವಾಬ್ದಾರಿ ಬಿತ್ತು. ಅವನಿಗೆ ನಾನು ಸಿನಿಮಾ ಮಾಡಬೇಕು, ಇಲ್ಲ ನನಗೆ ಮಾಡೋಕ್ಕಲ್ಲ, ನೀನು ಮಾಡು, ನೀನು ಒಳ್ಳೆ ಡೈರೆಕ್ಟರ್ ಆಗ್ಬೋದು ಅನ್ನೋ ಒಂದು ಭರವಸೆ ಕೊಟ್ಟ. 52ನೇ ವಯಸ್ಸಿನಲ್ಲಿ ಫಿಲಮ್ ಇನ್ಸ್ಟಿಟ್ಯೂಟಿಗೆ ಸೇರಿಕೊಂಡೆ. 2012ರಲ್ಲಿ ANR ನಮ್ಮ ನಾಗೇಶ್ವರರಾವ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಅದು ಏನು ದೊಡ್ಡ 2.5 ವರ್ಷ ಕೋರ್ಸು, 3.5 ವರ್ಷ ಕೋರ್ಸ್ ಮಾಡಿಲ್ಲ ಸರ್, ಕೇವಲ 3 ತಿಂಗಳು ನಾನು ಅಲ್ಲಿ ಸ್ಟೂಡೆಂಟಾಗಿ 18 ವರ್ಷ 20 ವರ್ಷ ಸ್ಟೂಡೆಂಟ್ಸ್ಗಳೊಡಗಿ ನಾನು ಆ ಕೋರ್ಸ್ ಮಾಡಿಕೊಂಡೆ. ಕೋರ್ಸ್ ಮಾಡಿಕೊಂಡ್ಮೇಲೆ ಈ ಗರಾ ಚಿತ್ರದ ಚಿತ್ರಕಥೆಯನ್ನು ಬರೆಯಕ್ಕತ್ತದೆ. ಬ್ರದರ್ ಬದುಕಿದ್ರು, ಡೈರೆಕ್ಟ್ಸ್ ತೊಗೊಳ್ತಾ ಇದ್ದೆ, ಆದರೆ ನಾನು ಡೈರೆಕ್ಷನ್ ಮಾಡಕ್ಕೆ ಬರ್ತೀನ ಬರತ್ತಾ, ಯಾವತ್ತೂ ನನ್ನ ಬಣ್ಣ ಹಚ್ಚಿಲ್ಲ, ಆಕ್ಟ್ ಮಾಡೇ ಗೊತ್ತಿಲ್ಲ, ಇನ್ನು ಆಕ್ಟ್ ಏನು ಮಾಡಿಸ್ತೀನಿ ನನಗೆ ಆಕ್ಟ್ ಮಾಡೋಕೆ ಗೊತ್ತಿದ್ದು ಲಾಯರ್ ಆಗಿ. ಲಾಯರ್ಗಿರಿನಲ್ಲಿ ದೇವ್ರ ನನ್ನ ಕೈ ಹಿಡ್ದ, ಅಂದರೆ ಮತ್ತೆ ನನ್ನ ಇಂಡಸ್ಟ್ರಿ ಬರ್ಕೊಂಡು ಇದನ್ನೆಲ್ಲ ಆಗತ್ತೆ. ದೊಡ್ಡ ದೊಡ್ಡ ಮಂದೀಪಣ್ಣ, ರಾಮಕೃಷ್ಣ ಅವರು, ಜಾನಿಯಲ್ಲಿ ಇವರು, ಇವರಿಗೆಲ್ಲ ನಾನು ಡೈರೆಕ್ಷನ್ ಮಾಡೋಕ್ಕಾಗತ್ತ, ಇದು ಒಂದು ಎಕ್ಸ್ಪರಿಮೆಂಟ್ ಮಾಡಿಬಿಡೋಣ ಅಂತ ಹೇಳಿ ಒಂದು ಸಣ್ಣ ಸತ್ಯ ಅಂತ ಒಂದು ಸಿನಿಮಾನ ಕೈ ತಗೊಂಡು ಮಾಡಿದೆ. ಆ ಫಿಲಮನ್ನು ಮಾಡಿದ್ದೆ ನಾನು, ನನ್ನನ್ನು ನಾನು ಗುರ್ತಿಸ್ಕೊಳೋದಕ್ಕೆ ಮಾಡ್ತೀನ ಅಂತ ಹೇಳಿ. ವೇಣು ಅಂತ ಕ್ಯಾಮ್ರಾಮನ್ ಇಟ್ಕೊಂಡಾಗ, ವೇಣು ಏನು ಫಾಸ್ಟ್ ಅಂತ ಗೊತ್ತಿದೆ ಎಲ್ಲರಿಗೂ, ವೇಣು ನನಗೆ ಹೇಳಿದ್ರು, ಸರ್ ನನಗೆ ನೀವು 14ನೇ ಮೊದಲನೇ ನಿರ್ದೇಶಕ, ನಾನು ಮಾಡ್ತೀನಿ ಅಂದರು. ನನ್ನ ಮನಸ್ಸು ಒಪ್ಪಲಿಲ್ಲ, ಇವ್ರ ಜೊತೆ ನಾನು ಸಿಕ್ಕಾಕೊಳ್ತೀನಿ ಅಂತ ಹೇಳಿ ಸಣ್ಣ ಸತ್ಯ ಫಿಲಮ್ ಮಾಡಿದೆ. ಕ್ಯಾಸ್ಟ್ರಿಸಮ್ ಮೇಲೆ ಮಾಡಿದ್ದೀನಿ. ಆ ಫಿಲಮ್ನ ಇನ್ನೂ ರಿಲೀಸ್ ಮಾಡಿಲ್ಲ, ಯಾಕಂದರೆ ಅದು ನನ್ನನ್ನು ನಾನು ಸರ್ಟಿಫೈ ಮಾಡ್ಕೊಳಕ್ಕೆ, ಅದು ತಪ್ಪು ಒಪ್ಪುಗಳನ್ನ ನಾನು ಕಲ್ತ್ಕೊಳಕ್ಕೆ ನಾನು ಮಾಡಿದ್ದು. ರಿಲೀಸ್ ಮಾಡ್ತೀನಿ ಖಂಡಿತ. ಆಮೇಲೆ ಗೆರ ತಗೊಂಡೆ, ನಾನು ಏನು ಡೈರೆಕ್ಟರ್ ಅನ್ನೋ ನನಗೆ ಗೊತ್ತಿಲ್ಲ, ನಾನು ಏನು ಡೈರೆಕ್ಷನ್ ಮಾಡಿದ್ದೀನಿ ಗೊತ್ತಿಲ್ಲ, ನನ್ನ ಗುರಿ ಒಂದೇ ನನಗಿತ್ತು, ಮಾಡಿದ್ದೀನಿ. ಆ ಸಿನಿಮಾ ಹೊರಗಡೆ ಬಂದಮೇಲೆ ನಾನು ಡೈರೆಕ್ಟರ್ ಹೌದಾ ಅಲ್ವಾ ಆಗ್ತೀನಿ ಅದನ್ನ ನಿರ್ಧಾರ ಮಾಡೋದು, ನೀವು ಪಬ್ಲಿಕ್ ಕಾಸು ಕೊಟ್ಟು ನೋಡೋರು, ನಾನು ಡೈರೆಕ್ಟರ್ ಆ ಅಂತ ಒಪ್ಕೊಂಡು ಈ ಮಂದಿ ಪಣ್ಣ, ರೆಹಮಾನ್, ಪ್ರದೀಪ್ ಇವರೆಲ್ಲ ಬಂದು ಒಪ್ಕೊಂಡು ಆಕ್ಟ್ ಮಾಡಿದ್ದಾರೆ, ಆದರೆ ಏನು ನನ್ನನ್ನು ಗುರುತಿಸಿರೋ ಗೊತ್ತಿಲ್ಲ. ಮಾಡಿದ್ದೀನಿ, ತಪ್ಪಿದ್ರೆ ಹೇಳಿ ತಿದ್ಕೊಂಡು ಇನ್ನೊಂದು ಪಿಕ್ಚರ್ ಮಾಡ್ತೀನಿ, ಸರಿ ಇದ್ರೆ ಬೆನ್ ತಟ್ಟಿ ಖುಷಿ ಇನ್ನೊಂದು ಸಿನಿಮಾ ಮಾಡ್ತೀನಿ. ಬದುಕಿರೋದು ನೆಕ್ಸ್ಟ್ ವರ್ಷ ಬದುಕಿರ್ತೀವಿ ಅನ್ನೋದು, ಐ ಆಮ್ ಆಲ್ರೆಡಿ ಏಜ್ 58 ಇಯರ್ಸ್ ನಾವು, ತುಂಬ ನೋವು ತಿಂದ್ಬಿಟ್ಟಿದ್ದೀನಿ, ಬಟ್ ಕೊನೆಯ ಉಸಿರಿವರೆಗೂ ಒಳ್ಳೆ ಕೆಲಸ ಮಾಡಬೇಕು, ಕನ್ನಡ ಸ್ಟೋರಿನೇ ಮಾಡಬೇಕು ವಿನಃ ಅಥವಾ ಒಂದು ಕಾದಂಬರಿ ಆಧಾರಿತ ಇರಬೇಕು. ನಾನು ಇಲ್ಲಿ ಸೊಸೈಟಿನ ಪಾಯ್ಸನ್ ಮಾಡೋಕ್ಕೆ ಬಂದಿಲ್ಲ, ನಾನು ಹಾಗಾಗ್ಬಿಟ್ಟಿದ್ದೆ ಬೋಧನೆ ಮಾಡೋಕ್ಕೂ ಬಂದಿಲ್ಲ.
ಒಂದು ಎಂಟರ್ಟೈನ್ಮೆಂಟ್, ಫಿಲಮ್ ಮೀನ್ಸ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಮುರುಳಿ ಬಗ್ಗೆ ನಾನು ಹೇಳಬೇಕು, ಯಾಕಂದ್ರೆ ಮುರುಳಿ ನನಗೆ ಬಹಳ ವರ್ಷದಿಂದ ಪರಿಚಯ. ನನಗೆ ಅವರಿಗೆ ಬಹಳ ಜಗಳ ಆಗ್ತಾ ಇತ್ತು ಕಣ್ಣಿನ ಸಂಪತ್ತು ಟೈಮಲ್ಲಿ, ಅದೇ ಸ್ನೇಹ ಜಾಸ್ತಿ ಬೆಳೀತು. ಈ ಕಥೆ ಮೊದಲಿಂದಾನೆ ರೆಡಿ ಆಗ್ತಾ ಇರುವಾಗ ನಾನು ಅವ್ರ ಜೊತೆಲಿ ಇದ್ದೆ. ಫಸ್ಟ್ ಕ್ಯಾರೆಕ್ಟರ್ ಅವ್ರು ನನಗೆ ಫಿಕ್ಸ್ ಮಾಡಿದ್ರು, ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ನೀನೇ ಮಾಡ್ತಿ ಅಂತ ಸೈನಿಂಗ್ ಅಮೌಂಟ್ ಕೊಡದೆ ನನಗೆ ಸೈನ್ ಮಾಡ್ಬಿಟ್ಟು ಫ್ರೆಂಡ್ಶಿಪ್. ಬಟ್ ಆವಾಗ ಅವರು ನೆರೇಷನ್ ಏನಿತ್ತು, ಕ್ಯಾರೆಕ್ಟರ್ಸ್ನ ಅವ್ರು ನೆರೆಕ್ಟ್ ಮಾಡ್ತಾ ಇರುವಾಗ ತೋರಿಸಿದ್ದು ಕ್ಯಾರೆಕ್ಟರ್ಸ್ನ ಅವ್ರು ಸೆಲೆಕ್ಟ್ ಮಾಡಿದ್ರು ಆಮೇಲೆ ಪರ್ಫೆಕ್ಟ್. ಅದರಿಂದ ಚಿತ್ರ ಚೆನ್ನಾಗಿ ಓಡುತ್ತೆ, ಜನ ಮೆಚ್ಕೋತಾರೆ, ಲೈಕ್ ಮಾಡ್ತಾರೆ. ಸ್ಪೆಷಲಿ ಅವರು ಟೇರಿಂಗ್ ಆವಾಗಲೇ ಹೇಳೋರು, ನಾನು ಜಾನಿ ಲಿವರ್ನ ಕನ್ನಡ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿಸ್ತೀನಿ. ಜಾನಿ ಲಿವರ್ ಜೊತೆಯಲ್ಲಿ ಇನ್ನೊಬ್ಬ ಇದ್ದಾನೆ ಕರ್ಣಿ ಮುಂದೆ, ಕರ್ಣಿ ನಿಂತರೆ ಜಾನಿ ಲಿವರ್ ತರ, ಜಾನಿ ಲಿವರ್ ತರ ಕಾಣ್ತಾರೆ, ಅವರಿಗೂ ಆಗ್ತೀನಿ. ನಾನು ಸ್ವಲ್ಪ ಹಳಬ ಅಲ್ವಾ ಜಾನಿ ವಾಕರ್. ನಾನು ಕುಡಿಯಲ್ಲಪ್ಪ, ಇವ್ನು ಎಷ್ಟು ಸಲ ಕರೆದ ನಾನು ಹೋಗ್ಲಿಲ್ಲ, ನನಗೆ ಅದು ಬೇಡ, ನಿನ್ನ ನೀನೇ ಕುಡಿ. ಇನಿವೆ ಒಬ್ರೊಬ್ರು ಗೇಲಿ ಮಾಡೋದು ಬೇಡ, ಒಳ್ಳೇದ್ ಮಾತು ನಡೀತಾ ಇರೋವಾಗ ಅಲ್ವಾ, ಆಚೆ ಬಾ ನೋಡ್ಕೋತೀನಿ. ಆಮೇಲೆ ಈ ಸಿನಿಮಾ ನನಗೆ ಒಂದು ಪಾತ್ರ ಕೊಟ್ಟಿದ್ರು, ಮುಸ್ಲಿಂ ಪಾತ್ರ, ಬಶೀರಾ ಅಂತ. ನನ್ನ ಜೀವನದಲ್ಲಿ ಈ ಸಿನಿಮಾ ರಂಗದಲ್ಲಿ ಬೇಕಾದಷ್ಟು ಮುಸ್ಲಿಮ್ಸ್ ಕ್ಯಾರೆಕ್ಟರ್, ಯಾಕಂದ್ರೆ ನನ್ನ ಕನ್ನಡ ಮುಸ್ಲಿಂ ಥರ ಅಂತಾರೆ ಜನ. ಡೈರೆಕ್ಟ್ರು ಹೋಯ್ ಅದು ನೀನು ಮಾಡು ಅಂತ, ಆಯ್ತಪ್ಪ ಮಾಡಿದೆ. ಬಟ್ ಈ ಸಿನಿಮಾದಲ್ಲಿ ನಾನು ಮಾಡಿರೋ ಪಾತ್ರ ಬಹಳ ಡಿಫ್ರೆಂಟ್ ಆಗಿತ್ತು. ಪಕ್ಕ ಕನ್ನಡ ಮಾತಾಡಿದ್ದೀನಿ ನಾನು. ನಿಜವಾಗ್ಲೂ ಹಳ್ಳಿ ಕಡೆಯವರು ಜನ ಮುಸ್ಲಿಮ್ಸ್ ಇರಲಿ ಯಾವ ಭಾಷೆ ಇರಲಿ ಅವರು ಕನ್ನಡ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ. ಸೊ ನನ್ನ ಕೈಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ. ಆದ್ದರಿಂದ ಡೈರೆಕ್ಟರ್ ಎಷ್ಟು ಫಿಲ್ಮ್ ಓಲ್ಡ್ ಅದು ಮುಖ್ಯ ಅಲ್ಲ, ಯಾವ ರೀತಿ ಅವ್ರ ಕಥೆನ ಅವರು ನಮ್ಮಂಥ ಕಲಾವಿದರ ಮೂಲಕ ತೋರಿಸ್ತಾರಲ್ಲ ಅದೇ ಗ್ರೇಟ್ ಡೈರೆಕ್ಟರ್. ಆ್ಯಂಡ್ ಐ ಹ್ಯಾವ್ 100% ಗ್ಯಾರಂಟಿ ಹಿಲ್ ಬಿ ಸ್ಟಾರ್ ಡೈರೆಕ್ಟರ್ ವೆರಿ ಸೂನ್. ಎಲ್ಲರಿಗೂ ನಮಸ್ಕಾರ. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡಿರೆಕ್ಟರ್ ಹೂ ಗೇವ್ ಮಿ ದಿಸ್ ಅಪರ್ಚುನಿಟಿ, ಆ್ಯಂಡ್ ದಿ ಹೋಲ್ ಕ್ರೂ, ಮೈ ಕೋ ಆಕ್ಟರ್ಸ್ ರೆಹಮಾನ್, ನೇಹಾ, ಪ್ರದೀಪ್, ಯು ಆ್ಯಂಡ್ when director sir said your dance is being choreographed by Saroj master, I was very nervous. Low BP bandittu, low BP, I swear. Language problem? No, it's not, because she is a legend. To work with her, it's not an easy job. She's a perfectionist, so I was very nervous. Like right now I am ಸೊ ಆಪಕ್ಕೆ ಸಾಥ್ ಕಾಮ ಕರಕ್ಕೆ ಬಹುತ್ ಅಚ್ಚಾ ಲಗಾ ಮ್ಯಾಮ್. ಖುಷ್ ನಸೀಬಿ ಹೋತಿ ಹೈ ಜಿಸ್ಕೋ ಯು ನೋ ದಿಸ್ ಅಪರ್ಚುನಿಟಿ ಮಿಲ್ತಾ ಹೈ. ಆ್ಯಂಡ್ ಫೈನಲಿ ಜಾನಿ ಲಿವರ್ ಸರ್ ಉನ್ಕೆ ಸಾಥ್ ಮೇನೆ ಕಾಮ ನಹೀ ಕಿಯಾ, ಪರ್ ಉನ್ಸೆ ಮಿಲಿ ಯೇ ಭಿ ಬಹುತ್ ಬಹುತ್ ಜ್ಯಾದಾ ಖುಷ್ ನಸೀಬಿ ಕಿ ಬಾತ್ ಹೈ. ಬಿಕಾಸ್ ಆಪಕ್ಕೆ ಆಪಕಾ ಜೊ ಕಾಮಿಕ್ ಟೈಮಿಂಗ್ ಹೈ ಇಟ್ಸ್ ಅಬ್ಸಲ್ಯೂಟ್ಲಿ outstanding. So thank you sir, aap hamare film mein join kiye, so thank you so much. Thank you everybody and the media people who came here to support us. Thank you guru ji. Mere eno helabe anta nanu Johnny Lever avarla baala munchinda thorta ide, ondu 35 40 varshadinda namma ಎಲ್ಲಿ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ನಾನೇ ಅವ್ರನ್ನ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡಿಸ್ತಾ ಇದ್ದೆ. ಅದು ಒಂದೇ ಶೋ ನನ್ನ ಲೈಫಲ್ಲಿ ನೋಡಿದ್ದು, ಯಾವುದು ಶೋ ಮಾಡಿದ್ರು ಹೌಸ್ಫುಲ್ ಆಗಿ ಜನ ಹೊರಗಡೆ ನಿಂತ್ಕೊಳ್ತಾ ಇದ್ರು, ಕೊನೆವರೆಗೂ ಟಿಕೆಟ್ ಸಿಗ್ತಾ ಇರಲಿಲ್ಲ, ಅಷ್ಟು
ಅಂದ್ರೆ ಅದರಲ್ಲಿ ಅಷ್ಟು ಸತ್ವ ಇತ್ತು ಅಂತ ಹೇಳ್ತೇನೆ. ಆಮೇಲೆ ಅವರು ಕಾಮಿಡಿ ಎಲ್ಲ ಪರ್ಫಾರ್ಮೆನ್ಸ್ ಮಾಡುವಾಗ ಯಾವುದೇ ಒಂದು ಚೀಪ್ ತರದ್ದು ಎಂದೂ ಅವರು ಈ 40 ವರ್ಷದಲ್ಲಿ ಒಂದು ಚೀಪ್ ಮೆಂಟಾಲಿಟಿ ಕ್ವಾಲಿಟಿಯ ಮಿಮಿಕ್ರಿ ಅಥವಾ ಕಾಮಿಡಿ ಮಾಡೇ ಇಲ್ಲ ಅವರು. ಅದನ್ನ ನಾವು ನಿಜವಾಗ್ಲೂ ಇಷ್ಟಪಡ್ತೀವಿ. ಅನ್ಬಿಟ್ಟಿದ್ದೆ ಒಂದು ಕ್ಯಾರೆಕ್ಟರ್ ಬರುತ್ತೆ ಇದರಲ್ಲಿ, ಡಿಜಿಟಲ್ ಗೌಡ ಜಾನಪದ ಲವರ್. ಆ ಕ್ಯಾರೆಕ್ಟರ್ ಅನ್ನು ಜಸ್ಟಿಫೈ ಮಾಡಿಕೊಟ್ಟಿದ್ದಾರೆ. ಆ ಕಂಡೀಷನ್ ಇತ್ತು. ಕನ್ನಡ ನೀನು ಕಲ್ತ್ಕೊಂಡ್ರೆ ನಾನು ಪಾತ್ರ ಕೊಡ್ತೀನಿ. ಎಷ್ಟೊತ್ತಿನ ದಿವಸ ಕನ್ನಡ ಮೇಷನ್ ಇಟ್ಕೊಂಡು ಕನ್ನಡ ಕಲ್ತ್ಕೊಂಡು ಒಂದ್ ಲೆವೆಲ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯನ್. ಲೈಕ್ ಸರ್ ಸೇ, ನಾನು ಈ ಫಿಲ್ಮ್ ಗರಕ್ಕೋಸ್ಕರ ಕನ್ನಡ ಕೇಳ್ತಾ ಇದ್ದೀನಿ. ನನ್ನ ಮಿಸ್ಟೇಕ್ಸ್ನು ದಯಮಾಡಿ ಕ್ಷಮಿಸಿರಿ. ಇನ್ನು ಮೂವಿನಲ್ಲಿ ನಂದು ಒಂದು ಸ್ಟ್ರೇಂಜ್ ವೆರಿ ಕಾಂಪ್ಲಿಕೇಟೆಡ್ ಯಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದು. ಆ್ಯಂಡ್ ಥ್ಯಾಂಕ್ಸ್ ಟು ಸರ್ಸ್ ರೈಟಿಂಗ್ ಆ್ಯಂಡ್ ದ ಸಪೋರ್ಟ್ ಆಫ್ ಎವ್ರಿಬಡಿ ಹಿಯರ್. ಆ್ಯಂಡ್ ಸರ್, ಡೈಲಾಗ್ ಬೇಡ ಸರ್, ಪ್ಲೀಸ್ ಸರ್, ಬೇಡ ಸರ್. ಫಿಲ್ಮ್ನಲ್ಲಿ ನನ್ನ ಫೇವ್ರೆಟ್ ಒಂದು ಟಿಪಿಕಲ್ ಡೈಲಾಗ್, ಗರ ನಿಮ್ಮಂಗ್ ಬಿದ್ರೆ ಈ ದುಡ್ಡು ಬಿಟ್ಟೆ, ಈ ಆಸ್ತಿನೂ ಬಿಟ್ಟೆ. ಸಮ್ ಆಫ್ ಫಾರ್ ಸಮ್ ರೀಸನ್ ಐಮ್ ಬೆಟ್ಟಿಂಗ್ ಆಲ್ ಮೈ ಆಸ್ತಿ ಆನ್ ಎವ್ರಿಥಿಂಗ್ ಇಟ್ ಇಸ್ ಲಿಟಲ್ ಪ್ಲೇ. ಗರ ನನ್ನಂಗ್ ಬಿದ್ರೆ ನಿಮ್ಗೆಲ್ಲ ಆಸ್ತು ನಂದೆ. ಸೊ ಥ್ಯಾಂಕ್ ಯು, ಐ ಹೋಪ್ ಯು ಎಂಜಾಯ್ ದ ಫಿಲ್ಮ್. ನಾನು ಕಾಮಿಡಿ ಬರೀ ನಾನು ಸಾಧುಕ್ಕೂ ಕೇಳಿ ಹೇಳಿದೆ, ಸಹ ನನ್ನ ಅಜ್ಜನಿ ಕೆಮ್ಮೇಳ್ ಕೊಡೋಷ್ಟು ದೊಡ್ಡವನಲ್ಲ, ಅಜ್ಜನಿ ಕೆಮ್ಮೇಳ್ ಕೊಡೋಷ್ಟು ದೊಡ್ಡದಲ್ಲ. ಒಂದು ಬೋನಿಂಗ್ ಮಾಡ್ತೀನಿ, ಕ್ವಶನ್ಸ್ ಕೊಟ್ಟಿರ್ತೀನಿ. ಯು ಕೆನ್ ಜಂಪ್ ಆಸ್ ಮಚ್ ಆಸ್ ಯೂಸ್ ಪಾಸಿಬಲ್. ನೀವು ಎಷ್ಟು ಕೊಟ್ಟರು ಅದು ಲಾಭ ನಾನು ಮಾಡ್ಕೊಳೋದು ಅಲ್ಲ, ಯಥಾವತ್ತ ಮಾಡಿಕೊಟ್ರು. ಲಾಸ್ಟಲ್ಲಿ ಇದರಲ್ಲಿ ಒಂದು ಫಿಲಾಸಫಿನ ಬಂದಿದ್ದ ಪ್ರಶ್ನೆ ನಾನು ಜಾನಿ ಬೈ ಅವ್ರಿಗೆ ಕೇಳಿದೆ, ಸರ್ ಈ ಫಿಲಾಸಫಿ ಹಾಕಿದ್ರೆ ಸರಿ ಇರುತ್ತೆ. ಯು ಗೋ ಅಹೆಡ್, ಇಟ್ಸ್ ಯು ದ ಡೈರೆಕ್ಟರ್, ಐ ಆಮ್ ಓನ್ಲಿ ಎ ಆರ್ಟಿಸ್ಟ್. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟು ಫಸ್ಟ್ ಟೈಮ್ ಡೈರೆಕ್ಟರಿಗೆ ನನ್ನ ಡೈಲಾಗ್ ಹೀಗಿದೆ ಸರ್, ನಾನು ಮಾಡ್ಬೋದು ಅಂತ. ವೈ ಯು ಆರ್ ಆಸ್ಕಿಂಗ್ ಸರ್? Hats off to you, sir. Hats off. I'm your custody. ಅದರಲ್ಲಿ ಆ ಫಿಲಾಸಫಿನ ಹೇಳಿದ್ರು, ಇವರು ಇಬ್ರು ಒಂದು ಗೇಮ್ ಬಂದಿರ್ತಾರೆ, ಆ ಗೇಮ್ ಅಲ್ಲಿ ಗೆಲ್ತಾ 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 ಕೊನೆಗೆ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾರೆ. ಕೊನೆ ಹೋಗ್ಬೇಕಾದ್ರೆ ಸಾಧು ಕುಕ್ಕಿಲವ್ರು ಹೇಳ್ತಾರೆ, ಹೇಳ್ತಾರೆ ಚೋಟೆ ನಾನು ಏನ್ ಕಳ್ಕೊಂಡ್ರು ನಾವು, ಅವನೇನ್ ಗೆದ್ದ, ದುಡ್ಡು ಪಣಂ ಡಬ್ಬು ಮನಿ, ಸಿರ್ಫ್ ಮನಿ. ಆದರೆ ನಮ್ಮಲ್ಲಿರೋ ನಗಸೋ ಕರೆನ, ನಗೋ ತಾಕತ್ತನ್ನ, ನಗಿಸಿ ಬಾಳುವಂಥ ಒಂದು ಇರಾದೇನ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ, ಯಾರೂ ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ. ಖಂಡಿತ ಸರಿ, ಎರಡೂ ಕಾಮಿಡಿ ಆರ್ಟಿಸ್ಟ್ ನಮ್ಮನ್ನ ಇದೇ ಥರ ನಗಿಸ್ತಾ ಇರಲಿ. ಯಾಕೆಂತ ಹೇಳಿದ್ರೆ ನಗೋ ಅಂತ ಸಂದರ್ಭಗಳೇ ಕಮ್ಮಿ ಆಗೋಗ್ಬಿಟ್ಟಿದೆ. ಆ ಸ್ಪೆಕ್ಟೇಟರ್ಸಿಗೆ ರಿಲೀಫ್ ಕೊಡೋದೇನೆ ಒಂದು ಈ ಕಾಮಿಡಿ ಪಂಚಿ ಆರ್ಟಿಸ್ಟ್ಗಳು. ಎರಡು ಆರ್ಟಿಸ್ಟ್ಗಳು ಒಪ್ಪಿಕೊಂಡು ಈ ಹೊಸ ಡೈರೆಕ್ಟರ್ ಜೊತೆಗೆ ಒಂದು ಆ್ಯಕ್ಟ್ ಮಾಡೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬೋತ್ ಸಾಧು ಸರ್. ಅಂಡ್ ಒಂದು ರೀತಿ ಫ್ಯಾಮಿಲಿ ತರ ಇದ್ವಿ ನಾವು. ಎವ್ರಿ ಡೇ ಶೂಟಿಂಗ್ ಸೆಟ್ಗೆ ಹೋದಾಗ ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದೀವಿ ಅನ್ನೋಂಥ ಒಂದು ಫೀಲ್ ಇರ್ತಾ ಇರಲಿಲ್ಲ. ಒಂದು ರೀತಿ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಯಾವುದೋ ಒಂದು ಜಾಲಿ ಟ್ರಿಪ್ಪಿಗೆ ಬಂದಿದ್ದೀವ ಅನ್ನೋ ರೀತಿಲಿ ಫೀಲ್ ಆಗ್ತಾ ಇತ್ತು. ಸೊ ಅದ್ರ ಜೊತೆ ಜೊತೆಗೇನೆ ಒಳ್ಳೆ ಕೆಲಸನ ಮಾಡಿಕೊಂಡು ಸಿನಿಮಾನ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಮುಗಿಸಿ ಬಂದಿದ್ದೀವಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮುರಳಿ ಸರ್, ಯಾಕಂದರೆ ನನಗೆ ಇಂಥ ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಕ್ಕೆ. ಇನ್ಫ್ಯಾಕ್ಟ್ ಫಸ್ಟ್ ನಾನು ಅವರನ್ನು ಭೇಟಿ ಮಾಡಿದಾಗ ನನಗೆ ಕತೆ ಹೇಳಿದ್ರು, ಆ ಕತೆ ಹೇಳಿದಂಥ ರೀತಿ, ಅದನ್ನು ನನ್ನ ಮುಂದೆ ತೆರೆದಿಟ್ಟಂಥ ರೀತಿ ಬಹಳ ಇಷ್ಟ ಆಯಿತು. ಜೊತೆಗೆ ಅದರಲ್ಲಿ ಬರುವಂಥ ಪಾತ್ರಗಳು ಕೂಡ ನನ್ನ ಕಣ್ಣು ಮುಂದೆ ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಅವರು ನನಗೆ ಕಥೆನ ಹೇಳಿದರು.
ಸೊ ಅದರಲ್ಲಿ ನನಗೆ ಹೇಳಿದ್ರು ನಿಮ್ಗೆ ಯಾವ ಪಾತ್ರ ಇಷ್ಟ ಆಗುತ್ತೆ ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ. ಸೊ ನಾನು ಒಂದು ಪಾತ್ರವನ್ನು ಆಯ್ಕೆ ಮಾಡಿಕೊಂಡೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಆರ್ಯನ್ ಅಂತ ಹೇಳಿ. ಸೊ ನಾನು ಮೊದಲು ರಿಯಾಲಿಟಿ ಶೋ ಸೀರಿಯಲ್ ಎಲ್ಲ ಮಾಡಿದ್ದೀನಿ, ಇದು ನನ್ನ ಸೆಕೆಂಡ್ ಮೂವಿ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಪಾತ್ರದ ಹೆಸರು ಭಗೀರಥ ಅಂತ ಹೇಳಿ. ತುಂಬ ಪಾಸಿಟಿವ್ ಕ್ಯಾರೆಕ್ಟರ್, ತಾಯಿನ ತುಂಬ ಪ್ರೀತಿಸುವಂಥ ಕ್ಯಾರೆಕ್ಟರ್. ಅಂದರೆ ತಾಯಿ ಏನು ಹೇಳ್ಕೊಡ್ತಾರೆ ಅದೇ ವೇದವಾಕ್ಯ ಅನ್ನೋ ಥರ ಪಾಲಿಸ್ತಾನೆ. ಸೊ ತಾಯಿ ನನಗೆ ತುಂಬ ಹೆಣ್ಮಕ್ಳಿಗೆ ಗೌರವಿಸ್ಬೇಕು. ಹೆಣ್ಮಕ್ಳಂದ್ರೆ ಅವ್ರು ಯಾವತ್ತೂ ತಪ್ಪೇ ಮಾಡಲ್ಲ. ಹೆಣ್ಮಕ್ಳು ಅಂದರೆ ದೇ ಲೈಕ್ ಗಾಡ್, ಯಾವುದೋರಲ್ಲಿ ಮಿಸ್ಟೇಕೇ ಇಲ್ಲ ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಬಟ್ ಯಾವುದೋ ಒಂದು ಸಿಚುವೇಶನಲ್ಲಿ ನನಗೆ ಒಂದು ಹೆಣ್ಣಿಂದ ಮೋಸ ಆಗುತ್ತೆ. ಸೊ ಆಗ ನನ್ನ ತಾಯಿ ಹೇಳ್ಕೊಡ್ತಾರೆ ಯಾಕೆ ಅದು ಮೋಸ ಅಲ್ಲ, ಏನೋ ಇದೆ ಅಲ್ಲಿ, ನೀನು ಹೋಗಿ ಅದನ್ನ ಹುಡುಕು, ನಿನಗೆ ಗೊತ್ತಾಗತ್ತೆ ಅವಳು ಮಾಡಿರೋ ತಪ್ಪಲ್ಲ ಅಥವಾ ನೀನ್ ಮಾಡಿರೋ ತಪ್ಪಲ್ಲ. ನೈಸ್ ವಾಕಿಂಗ್ ವಿತ್ ಹರ್ ಅಂತಾನೆ ಹೇಳ್ಬೋದು. ಎಸ್, ನಂಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಸ್ಪೆಷಲಿ ಮುರಳೀಕೃಷ್ಣ ಸರ್ಗೆ ಮತ್ತೆ ಉಷಾ ಮ್ಯಾಮ್ಗೆ. ಆ್ಯಂಡ್ ಎಸ್, ನಿಮ್ ಎಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರಲಿ ಅಂತ ನಾನು ಹೇಳ್ಕೊಂಡು ದಿಸ್ ಮೂವಿ. ಆ್ಯಂಡ್ ಐ ಥ್ಯಾಂಕ್ ಮೈ ಡಿರೆಕ್ಟರ್ ಮುರಳಿ ಸರ್ ಆ್ಯಂಡ್ ದಿ ಎಂಟೈರ್ ಕ್ರೂ ಆಫ್ ಗಾರಾ. Been very supportive, and I'm very fortunate that I met Saroj Master. I'm an ardent fan of her work, the craft, you know, and that's all. I would like to thank all the crew and all of you who have came and, you know, supported us. Thank you so much. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಸಿನಿಮಾಗಳ ಬಗ್ಗೆ ಇಲ್ಲ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವುದೇ ಅಪ್ಡೇಟ್ಸ್ ಬಗ್ಗೆ ಆದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ KFI. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಟು ಯು ಪೀಪಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.